ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರಿಯರೇ, ನಿಮಗೆಲ್ಲರಿಗೂ ಸ್ವಾಗತ. ಸೆಪ್ಟೆಂಬರ್ 12ನೇ ತಾರೀಕು ಗುರುವಾರ, ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಯೇಸುಸ್ವಾಮಿ ತಮ್ಮ ಶಿಷ್ಯರಿಗೆ ಹೀಗೆಂದರು, ಉಪಕಾರ ಮಾಡುವವರಿಗೆ ಉಪಕಾರ ಮಾಡಿದರೆ ಅದೇನು ಪುಣ್ಯ? ಪಾಪಿಷ್ಠರು ಸಹ ಹಾಗೆಯೇ ಮಾಡುತ್ತಾರಲ್ಲವೇ? ಸಾಲ ತೀರಿಸುವಂತಹ ನಂಬಿಗಸ್ತನಿಗೆ ಸಾಲವನ್ನು ಕೊಟ್ಟರೆ ಅದೇನು ಪುಣ್ಯ? ಕೊಟ್ಟಷ್ಟು ಬರುತ್ತದೆ ಎಂದು ಪಾಪಿಷ್ಠರು ಸಹ ಸಾಲ ಕೊಡುತ್ತಾರೆ ಅಲ್ಲವೇ? ಆದ್ದರಿಂದ ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ಅವರಿಗೆ ಒಳಿತನ್ನೇ ಮಾಡಿರಿ, ಪ್ರತಿಯಾಗಿ ಪಡೆಯುವ ಆಸೆ ಇಡದೆ ಸಾಲ ಕೊಡಿ. ಆಗ ನಿಮಗೆ ಮಹತ್ವವಾದ ಸಂಭಾವನೆ ದೊರಕುವುದು. ನೀವು ಮಹೋನ್ನತ ದೇವರ ಮಕ್ಕಳಾಗುವಿರಿ. ದೇವರು ದುರ್ಜನರಿಗೂ ಒಳ್ಳೆಯವರಿಗೂ, ಕೃತಜ್ಞರಿಗೂ ಒಳ್ಳೆಯವರಿಗೂ, ನಿಮ್ಮ ತಂದೆಯಾದ ದೇವರಂತೆ ನೀವು ದಯಾವಂತರಾಗಿರಿ. ನೀವು ಇತರರ ಬಗ್ಗೆ ತೀರ್ಪು ಕೊಡಬೇಡಿ, ಆಗ ದೇವರು ನಿಮ್ಮ ಬಗ್ಗೆಯೂ ತೀರ್ಪು ಕೊಡುವುದಿಲ್ಲ. ಪರರನ್ನು ದಂಡನೆಗೆ ಗುರಿ ಮಾಡಬೇಡಿ, ದೇವರು ನಿಮ್ಮನ್ನು ದಂಡನೆಗೆ ಗುರಿ ಮಾಡುವುದಿಲ್ಲ. ಪರರನ್ನು ಕ್ಷಮಿಸಿರಿ, ದೇವರು ನಿಮ್ಮನ್ನು ಕ್ಷಮಿಸುವರು. ಪರರಿಗೆ ಕೊಡಿ, ದೇವರು ನಿಮಗೂ ಕೊಡುವರು. ಅಳತೆಯಲ್ಲಿ ತುಂಬಿ ಕುಲುಕಿ ಅದುಮಿ ತುಳುಕುವಂತೆ ಅಳೆದು ನಿಮ್ಮ ಮಡಿಲಿಗೆ ಹಾಕುವರು. ನೀವು ಕೊಟ್ಟ ಅಳತೆಯಲ್ಲಿಯೇ ದೇವರು ನಿಮಗೂ ಅಳೆದು ಕೊಡುವರು ಎಂದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಕರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರಿಯ ಭಕ್ತಾದಿಗಳೇ, ನಮ್ಮ ಪ್ರಪಂಚದಲ್ಲಿ ನಡೆಯುವ ಒಂದು ಸಾಮಾನ್ಯ ನಿಯಮ, ಸೇಡಿಗೆ ಸೇಡು, ಮುಯಿಗೆ ಮುಯಿ, ಪ್ರೀತಿಸುವವರನ್ನು ಪ್ರೀತಿಸು, ನೋವಿಸುವವರನ್ನು ನೋವಿಸು, ಕೊಡುವವರಿಗೆ ಕೊಡು, ನೀಡುವವರಿಗೆ ನೀಡು, ಸಹಾಯ ಮಾಡುವವರಿಗೆ ಸಹಾಯ ಮಾಡು. ಇದೊಂದು ಸಾಮಾನ್ಯ ನಿಯಮ. ಪ್ರತಿಯೊಂದು ಕಾರ್ಯದಲ್ಲಿ ನಾವು ನಮಗೆಷ್ಟು ಲಾಭವಿದೆ ಎಂದು ಅಪೇಕ್ಷೆ ಮಾಡುತ್ತೇವೆ. ಇದು ಸಹಜ ಮಾನವ ಧರ್ಮವು ಕೂಡ. ಯಾರೂ ಕೂಡ ನಿಸ್ವಾರ್ಥವಾಗಿ ತಮ್ಮನ್ನೇ ಇತರರನ್ನು ಪ್ರೀತಿಸಲು, ಇತರರ ಒಳಿತಿಗಾಗಿ ನಿಸ್ವಾರ್ಥವಾಗಿ ಕೆಲಸ ಮಾಡಲು ಈ ಪ್ರಪಂಚದಲ್ಲಿ ಇರುವವರು ಬಹಳ ವಿರಳ. ಆದರೆ ಇವತ್ತಿನ ಶುಭ ಸಂದೇಶ ಈ ಒಂದು ಮನೋವೃತ್ತಿಗೆ ವಿರುದ್ಧವಾದ ನಿಯಮಗಳನ್ನು ನಮ್ಮ ಮುಂದೆ ಇಡುತ್ತದೆ. ಉಪಕಾರ ಮಾಡುವವರಿಗೆ ಉಪಕಾರ ಮಾಡಿದರೆ ಪ್ರಯೋಜನ ಏನು? ಪಾಪಿಷ್ಠರು ಕೂಡ ಹಾಗೆ ಮಾಡುತ್ತಾರೆ. ಸಾಲವನ್ನು ಹಿಂದೆ ಕೊಡುವವರಿಗೆ ಸಾಲ ಕೊಡುವುದರಲ್ಲಿ ಇರುವ ಸಂತೋಷವೇನು? ಎಲ್ಲರೂ ಅದನ್ನು ಮಾಡುತ್ತಾರೆ. ಅಂದರೆ ಇದರ ಅರ್ಥ, ದೇವರಂತೆ ನಾವು ಕೂಡ ನಮ್ಮ ಮನೋವೃತ್ತಿಯನ್ನು ದಿನದಿಂದ ದಿನಕ್ಕೆ ಬದಲಾಯಿಸಬೇಕು ಮತ್ತು ದೇವರಂತೆ ಆಗಬೇಕು. ದೇವರು ದುರ್ಜನರ ಮೇಲೂ ಒಳ್ಳೆಯವರ ಮೇಲೂ ಮಳೆಯನ್ನು ಸುರಿಸುತ್ತಾರೆ, ಸೂರ್ಯನ ಬೆಳಕನ್ನು ಬರಿಸುತ್ತಾರೆ. ಅವರು ಯಾರು ದುರ್ಜನರು, ಯಾರು ಕೆಟ್ಟವರು, ಯಾರು ಒಳ್ಳೆಯವರು, ಯಾರು ನೀತಿವಂತರು, ಇದನ್ನು ನೋಡುವುದಿಲ್ಲ. ಬದಲಾಗಿ ಎಲ್ಲರನ್ನು ಸಮಾನವಾಗಿ ಪ್ರೀತಿಸುತ್ತಾರೆ. ಆದರೆ ಮನುಷ್ಯನು ಯಾವಾಗಲೂ ತಾರತಮ್ಯ ಮಾಡುತ್ತಾನೆ. ಇದೊಂದು ಮನುಷ್ಯನ ಸ್ವಭಾವ.
ಆದರೆ ದೈವಿ ಸ್ವಭಾವವನ್ನು ನಾವು ಧರಿಸಬೇಕು. ಈ ದೈವಿ ಸ್ವಭಾವ ನಮ್ಮಲ್ಲಿ ಬರಬೇಕಾದರೆ ಆಧ್ಯಾತ್ಮಿಕವಾಗಿ ನಾವು ಬೆಳೀಬೇಕು. ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಬೆಳೆದಾಗ ದಿನದಿಂದ ದಿನಕ್ಕೆ ನಾವು ದೈವಿ ಸ್ವಭಾವರಾಗುತ್ತೇವೆ ಮತ್ತು ದೇವರಂತೆ ಚಿಂತಿಸಲು ಪ್ರಯತ್ನಿಸುತ್ತೇವೆ. ಈಗ ನಾವು ಈ ಸಭ ಸಂದೇಶದಲ್ಲಿ ಹೇಳಿದಂತೆ ಚಿಂತಿಸಲು ಹೋದಲ್ಲಿ ಹಾಸ್ಯಾಸ್ಪದವಾಗಿ ನಮಗೆ ಕಾಣಿಸುತ್ತದೆ, ಈ ಪ್ರಪಂಚಕ್ಕೂ ಕಾಣಿಸುತ್ತದೆ. ಆದರೆ ಯಾವಾಗ ಆಧ್ಯಾತ್ಮಿಕವಾಗಿ ನಾವು ಬೆಳೆಯುತ್ತಾ ಹೋಗುತ್ತೇವೆ ಪ್ರಾರ್ಥನೆಯ ಮೂಲಕ, ಯಾವಾಗ ದೇವರ ಪ್ರೀತಿಯನ್ನು ನಮ್ಮ ಜೀವನದಲ್ಲಿ ಸವಿಯುತ್ತೇವೆ, ದೇವರ ಕ್ಷಮಾಪಣೆಯನ್ನು ಅನುಭವಿಸುತ್ತೇವೆ, ದೇವರು ಯಾರೆಂದು ತಿಳಿಯುತ್ತೇವೆ, ಆಗ ಇದೆಲ್ಲವೂ ಸಾಧ್ಯ. ಕ್ರಿಸ್ತ ಯೇಸು ದೇವರ ಪುತ್ರರು ಮನುಷ್ಯರಾಗಿ ನಮ್ಮಂತೆ ಈ ಭೂಲೋಕದಲ್ಲಿ ಇಳಿದು ಬಂದರು. ಶಿಲುಬೆಯ ಮೇಲೆ ಇಡೀ ಮಾನವ ಕುಲಕ್ಕಾಗಿ ನಿಸ್ವಾರ್ಥವಾಗಿ ತಮ್ಮ ಜೀವನವನ್ನು ನೀಡಿದರು. ತಮ್ಮನ್ನೇ ಶಿಲುಬಿಗೆ ಏರಿಸಿದ ವೈರಿಗಳನ್ನು ಪ್ರೀತಿಸಿದರು, ಅವರನ್ನು ಕ್ಷಮಿಸಿದರು. ಇದು ಹೇಗೆ ಸಾಧ್ಯ? ದೇವರಲ್ಲಿ ಐಕ್ಯವಾದವನಿಗೆ ಇದೆಲ್ಲವೂ ಸಾಧ್ಯ. ಮೊದಲ ರಕ್ತ ಸಾಕ್ಷಿ ಸ್ತೆಫಾನ ತನ್ನನ್ನು ಕಲ್ಲು ಹೊಡೆದು ಕೊಂದವರಿಗೆ ದೇವರ ಕ್ಷಮಾಪಣೆಯನ್ನು ನೀಡಿದ. ಇದು ಹೇಗೆ ಸಾಧ್ಯ ಮಾನವನಿಗೆ? ಇದು ಕೂಡ ಸಾಧ್ಯ ಯಾವಾಗ ದೈವ ಪ್ರೀತಿಯನ್ನು ನಾವು ಸವಿದಾಗ. ನಾವು ದೇವರಂತೆ ದಯಾವಂತರಾಗಲು ನಮಗೆ ಇವತ್ತಿನ ಶುಭ ಸಂದೇಶವನ್ನು ಕರೆ ನೀಡುತ್ತದೆ. ಹಾಗೆಯೇ ಮನುಷ್ಯ ಸ್ವಭಾವವನ್ನು ತೊರೆದು ದೈವೀ ಸ್ವಭಾವವನ್ನು ಧರಿಸಲು ನಮಗೆ ಕರೆಯನ್ನು ನೀಡುತ್ತದೆ. ಒಂದು ಎಕ್ಸ್ಟ್ರಾ ಮೈಲ್ ಅಂತ ಹೇಳ್ತೇವೆ, ಸ್ವಲ್ಪ ಹೆಚ್ಚಿಗೆ ನಡೆಯಲು ನಮಗೆ ಕರೆಯನ್ನು ನೀಡುತ್ತದೆ. ನಮ್ಮ ಸ್ವಾರ್ಥದ ಪ್ರೀತಿ ಕೇವಲ ನಮಗೆ ಏನು ಉಪಯೋಗವಿದೆ ಅದರ ಬಗ್ಗೆ ಮಾತ್ರ ಚಿಂತಿಸುತ್ತದೆ. ಆದರೆ ನಿಸ್ವಾರ್ಥದ ಪ್ರೀತಿ ತನಗೆ ಉಪಯೋಗ ಇಲ್ಲದಿದ್ದರೂ ದೇವರಂತೆ ಇತರರನ್ನು ಪ್ರೀತಿಸಲು ನಮಗೆ ಕಲಿಸುತ್ತದೆ. ಅಂಥ ಪ್ರೀತಿಯಲ್ಲಿ ನಾವು ಬೆಳೆಯಲು, ಅಂಥ ಪ್ರೀತಿಯಲ್ಲಿ ನಾವು ಮಗ್ನರಾಗಲು, ಅಂಥ ಪ್ರೀತಿಯಲ್ಲಿ ನಾವು ದಿನದಿಂದ ದಿನಕ್ಕೆ ಮಾರ್ಪಾಡಾಗಲು ದೈವ ಕರೆ ಇವತ್ತು ಬರುತ್ತದೆ. ಪ್ರಿಯರೇ, ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಈ ಧ್ಯಾನವನ್ನು ನಿಮಗೆ ಪ್ರಸ್ತುತಪಡಿಸಿದ್ದಾರೆ ಕಾರ್ಮೆಲ್ ಯಾಜಕರು. ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ಒಂದನೇ ಸ್ವಾಮಿ ವಿಜಯ್ ಡಿಕಾಸ್ಟ. ತಮಗೆಲ್ಲರಿಗೂ ದೇವರು ಆಶೀರ್ವದಿಸಲಿ. ಧನ್ಯವಾದಗಳು.